ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫೈನಲಿ ಮೋಸ್ಟ್ ಆಫ್ ದ ಸಿ ಇ ಟಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ. ಫೈನಲಿ ಗುಡ್ ನ್ಯೂಸ್ ಬಂದಿದೆ, ಸರ್ಕಾರ ಅಪೀಲ್ ಮಾಡಾಗಿದೆ. ಅದ್ರ ಬಗ್ಗೆ ಕೂಡ ಪೇಪರಲ್ಲಿ ಕೂಡ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಿದೆ ಲೈಕ್ನ ಮಾಡಿ. ಇಲ್ಲಿ ಏನಾಗಿದೆ ಅಂದರೆ ನೀವು ನೋಡ್ಬೋದು, ಇಲ್ಲಿ 2021 ಸಾಲಿನ ಪಿ ಯು ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 2022 ಸಾಲಿನ ಸಿ ಇ ಟಿಗೆ ಪರಿಗಣಿಸುವುದಿಲ್ಲ ಎಂದು ಕೆ ಎ ಹೇಳಿತ್ತು. ಅದೇ ರೀತಿ ಜೂನ್ 30ರಿಂದ ಹೊರಡಪಡಿಸಿದ್ದ ಟಿಪ್ಪಣಿಯನ್ನು ರದ್ದುಪಡಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ತೀರ್ಪು ಪ್ರಶ್ನಿಸಿ ರಾಜ್ಯ ಸರ್ಕಾರ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದೆ. ಸಿಂಪಲ್ಲು, ಇಲ್ಲಿ ನಿಮಗೆ ಕೋರ್ಟ್ ಆದೇಶ ಮಾಡಿತ್ತು, ನಂತರ ಅದನ್ನು ನಾವು ಅಪೀಲ್ ಮಾಡ್ತೀವಿ ಅಂತ ಹೇಳಿತ್ತು. ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರದವರು ಅಪೀಲನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರದ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದೆ. ವಿಭಾಗೀಯ ಪೀಠ ಅಂದರೆ 2 ಅಥವಾ 3 ಜನ ಜಡ್ಜ್ಗಳಿರ್ತಾರಲ್ಲ, ಅದು ವಿಭಾಗೀಯ ಪೀಠ ಅಂತಾರೆ. ಆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಕೂಡ ಸಲ್ಲಿಸಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಸಲ್ಲಿಸಿದೆ ಅಂತ ಹೇಳಿದ್ರೆ ಆಲ್ರೆಡಿ ಸಲ್ಲಿಸಿದ್ದಾರೆ ಅಂತ. ಇದು ಫೈನಲಿ ಗುಡ್ ನ್ಯೂಸ್. ಮೋಸ್ಟ್ ಆಫ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಯಾವಾಗ ಸಲ್ಲಿಸ್ತಾರೆ ಅಂತ. ಇಲ್ಲಿ 2021 ಸಾಲಿನ ಪಿ ಯು ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 2022 ಸಿ ಇ ಟಿ ಫಲಿತಾಂಶಕ್ಕೆ ಪರಿಗಣಿಸಿದ್ದನ್ನು ಪ್ರಶ್ನಿಸಿ ಪುನರಾವರ್ತಿದ್ದರು, ಅರ್ಜಿ ಸಲ್ಲಿಸಿದ್ದರು. ಅಂದರೆ ಸೇಮು ರಿಪೀಟರ್ಸ್ ಅವರು ನಮ್ಮದು ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಕೋರ್ಟ್ಗೆ ಹೋಗಿದ್ದರು. ಫೈನಲಿ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಬಂತು, ನಂತರ ಈಗ ಗೌರ್ಮೆಂಟ್ ಅವರು ಅಪೀಲ್ ಮಾಡ್ತೀವಿ ಅಂತ ಹೇಳಿದರು. ಫೈನಲಿ ಅಪೀಲ್ ಕೂಡ ಮಾಡಿದ್ದಾರೆ. ಈ ಸರ್ಕಾರದ ವಾದ ಏನು, ಸರ್ಕಾರ ಏನು ತಿಳಿಸ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸರ್ಕಾರದ ವಾದ ಏನಂದರೆ 2021 ವಿದ್ಯಾರ್ಥಿಗಳು ಪಿ ಯು ಪರೀಕ್ಷೆಯನ್ನು ಕೂಡ ಬರೆದಿಲ್ಲ ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ನಂಬರ್ ಒನ್, ಈಗ ರಿಪೀಟರ್ಸ್ ವಿದ್ಯಾರ್ಥಿಗಳು ಪಿ ಯು ಪರೀಕ್ಷೆಯೇ ಬರೆದಿಲ್ಲ. ಪರೀಕ್ಷೆ ಬರೆಯದವರ ಜೊತೆ ಬರೆದವರನ್ನು ಹೋಲಿಸಲಾಗೋದು, ಪರೀಕ್ಷೆ ಬರೆದಿರೋರನ್ನ ಬರೆದೇ ಇರೋರನ್ನ ಹೋಲ್ಸೋಕ್ಕಾಗೋದಿಲ್ಲ. ಈಗ ಮಾಡಿದರೆ ಮೆರಿಟ್ ವಿದ್ಯಾರ್ಥಿಗಳ ರ್ಯಾಂಕ್ ಬಂದುಬಿಟ್ಟು ಕುಸಿತ ಆಗುತ್ತೆ. ಈ ಕಾರಣದಿಂದ ನಾವು ಇದನ್ನು ಅಪೀಲ್ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಮತ್ತೆ ವಾದವನ್ನು ಕೂಡ ಮಂಡಿಸ್ತಾ ಇದೆ. ಇದು ಇವತ್ತಿನ ಅಪ್ಡೇಟ್ಸ್ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.